ಸೊ ಗೈಸ್ ಎಲ್ಲರಿಗೂ ಶುಭ ಮುಂಜಾನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸ್ ಗಳು ಬಂದಿದೆ ಮತ್ತೆ ಯಾವ ರೀತಿಯ ಟೆಕ್ನಾಲಜಿ ಹೊಸ ಹೊಸ ಇನ್ವೆನ್ಷನ್ ಗಳಾಗಿದೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಮೊದಲನೇ ನ್ಯೂಸ್ ನೋಡಬೇಕಾದಲ್ಲಿ ಇಲ್ಲಿ ನಾವು ಏನು ಎಲೆಕ್ಟ್ರಾನಿಕ್ ವೆಹಿಕಲ್ ಏನು ಬರ್ತಾ ಇದಾವೆ ಫ್ಯೂಚರ್ ಅಲ್ಲಿ ಇಂಡಿಯಾದಲ್ಲಿ, ಸೊ ಆ ಎಲೆಕ್ಟ್ರಾನಿಕ್ ವೆಹಿಕಲ್ ಗಳಿಗೆ ರೀಚಾರ್ಜ್ ಮಾಡ್ಲಿಕ್ಕೆ, ಸೊ ಮುಂದಿನ ದಿನಗಳಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ವೆಹಿಕಲ್ ಬರುತ್ತೆ ಆ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ ಗಳಲ್ಲಿ ಈ ಭೀಮ್ ಆಪ್ ಅನ್ನ ಪ್ರೀ ಇನ್ಸ್ಟಾಲ್ ಮಾಡಿ ನೀವು ಯಾವ್ದಾದ್ರು ಪೆಟ್ರೋಲ್ ಸ್ಟೇಷನ್ ಗಳಲ್ಲಾಗಿರ್ಲಿ ಅಥವಾ ಯಾವ್ದಾದ್ರು ರೀಚಾರ್ಜ್ ಸ್ಟೇಷನ್ ಗಳಲ್ಲಾಗಿರ್ಲಿ ನೀವು ಹೋದಾಗ ಆಟೋಮೆಟಿಕ್ ಆಗಿ ನಿಮ್ಮ ಸಿಸ್ಟಮ್ ಇಂದಾನೇ ಅಮೌಂಟ್ ಡಿಡಕ್ಟ್ ಆಗಿ ನೀವು ಆರಾಮಾಗಿ ರೀಫಿಲ್ ಮಾಡಿಕೊಂಡು ಮುಂದೆ ಸಾಗಬಹುದು. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇಲ್ಲಿ ಏನು ಓಪೋ ಏನು ಪ್ರಾಮಿಸ್ ಮಾಡಿದೆ ಅನ್ಸುತ್ತೆ ಐಫೋನ್ ದವರು ಯಾವ ರೀತಿಯ ಮಾಡೆಲ್ ಡಿಸೈನ್ಸ್ ಗಳನ್ನ ಬಿಡ್ತಾರೆ ಅದನ್ನ ಕಾಪಿ ಮಾಡೋದಕ್ಕೆ. ಸೊ ಇಲ್ಲಿ ಒಂದು ಲೀಕ್ ಬಂದಿದೆ, ಒಪ್ಪೋದ R31 ಫೋನ್ ಅನ್ನೋದು ಒಂದು ಫೋಟೋ ಲೀಕ್ ಆಗಿದೆ. ಅದರಲ್ಲಿ ಯಾವ ರೀತಿ ಐಫೋನ್ X ಕ್ಯಾಮರಾ ಸೆಟಪ್ ಇದೆ ಅದೇ ರೀತಿ ಕ್ಯಾಮರಾ ಸೆಟಪ್ ಕೊಟ್ಟಿದ್ದು, ಬೆಜಲ್ಸ್ ತುಂಬಾನೇ ಕಡಿಮೆ ಬರುವ ಸಾಧ್ಯತೆಗಳು ಇದರಲ್ಲಿ ಕಾಣ್ತಾ ಇದಾವೆ. ಸೊ ಮುಂದಿನ ದಿನಗಳಲ್ಲಿ ಒಪ್ಪೋದ ಇದು R31 ಹ್ಯಾಂಡ್ಸೆಟ್ ಯಾವ ರೀತಿಯ ಮ್ಯಾಜಿಕ್ ಗಳನ್ನ ಮಾರ್ಕೆಟ್ ಅಲ್ಲಿ ಮಾಡುತ್ತೆ ಅಂತ ನೋಡೋಣ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒಂದು ಚೈನಾ ಕಂಪನಿ ಏನು ಹುವಾವೇ ಫೋನ್ ಸ್ಮಾರ್ಟ್ ಫೋನ್ ಏನದು ಆನರ್ ಏನಿದೆ ಅದರಲ್ಲಿ ಒಂದು ಬೆಸ್ಟ್ ಕಾನ್ಫಿಗರೇಷನ್ ಇರುವ ಬೆಸ್ಟ್ ಸ್ಪೆಸಿಫಿಕೇಶನ್ ಇರುವ ಫೋನ್ ಲಾಂಚ್ ಆಗ್ತಾ ಇದೆ. ಸೊ ಅದು ಮೇನ್ ಹೈಲೈಟ್ ಏನಪ್ಪ ಅಂತಂದ್ರೆ ಅದರ ಪ್ರೈಸಿಂಗ್ ಆಗಿದ್ದು, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿರೋ ಸ್ಪೆಸಿಫಿಕೇಶನ್ ಕಾಣ್ತಾ ಇದ್ದು ನಿಮಗೆ ಅತಿ ಕಡಿಮೆ ಪ್ರೈಸ್ ಅಲ್ಲಿ ಈ ಫೋನು ಸಿಗ್ತಾ ಇದೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಈ ಏನು ಇವಾಗ ಜಿಯೋದವರು ನಿಮಗೆ ನೆಟ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ 3 ತಿಂಗಳಿಗೆ 300-400 ರೂಪಾಯಿ ತಗೊಂಡ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಒಂದು ಸರ್ವೆ ಏನ್ ಹೇಳ್ತಿದ್ದಪ್ಪ ಅಂತಂದ್ರೆ ಒಂದೆರಡು ದೊಡ್ಡ ಕಂಪನಿಗಳಿದಾವೆ, ಗೂಗಲ್ ಮತ್ತು ಫೇಸ್ಬುಕ್. ಇವ್ರು ಏನ್ ಪ್ಲಾನ್ ಮಾಡ್ತಿದಾರಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಡಿಯನ್ ಏನ್ ಕನ್ಸ್ಯೂಮರ್ಸ್ ಇದಾರೆ ಅವರಿಗೆ ಕಂಪ್ಲೀಟ್ ಫ್ರೀ ಇಂಟರ್ನೆಟ್ ಕೊಡ್ಲಿಕ್ಕೆ ಸೆಟಪ್ ಅನ್ನ ತಯಾರ ಮಾಡ್ತಿದ್ದಾರೆ. ಸೊ ಇದ್ರ ಮೇಲೆ ಸಾಕಷ್ಟು ಪ್ರಯೋಗಗಳು ಮಾಡ್ತಾನೆ ಇದ್ದಾರೆ. ಸೊ ಯಾವ ರೀತಿ ಇಂಡಿಯನ್ ಕನ್ಸ್ಯೂಮರ್ ಗಳಿಗೆ ನಾವು ಫ್ರೀ ಆಕ್ಸೆಸ್ ಅನ್ನ ಕೊಡಬಹುದು, ಸೊ ಆ ಫ್ರೀ ಆಕ್ಸೆಸ್ ಗಳ ಮುಖಾಂತರ ನಾವು ನಮ್ಮ ಕಂಪನಿಯನ್ನ ಯಾವ ರೀತಿ ಇನ್ನು ಇಂಡಿಯಾದಲ್ಲಿ ಮಾರ್ಕೆಟ್ ಅನ್ನ ಸೆಟಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ಅವರು ನಡೆಸ್ತಾ ಇದ್ದು, ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಫ್ರೀ ಇಂಟರ್ನೆಟ್ ಬರುವ ಚಾನ್ಸಸ್ ಗಳು ತುಂಬಾನೇ ಇದಾವೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇಲ್ಲ ಆಪಲ್ ಕಡೆಯಿಂದ ಬರ್ತಾ ಇದೆ. ಆಪಲ್ ಒಂದು ಪೇಟೆಂಟ್ ಅನ್ನ ಅಪ್ಲೈ ಮಾಡಿದೆ. ಆ ಪೇಟೆಂಟ್ ಅಲ್ಲಿ ಯಾವ್ದು ಯಾವ ರೀತಿ ಮುಂದಿನ ಫ್ಯೂಚರ್ ಸ್ಮಾರ್ಟ್ ಫೋನ್ ಗಳು ಬರ್ತಾ ಇದೆ ಅನ್ನೋದನ್ನ ಕಾಣಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಆ ಪೇಟೆಂಟ್ ಅಲ್ಲಿ ಐಫೋನ್ ತನ್ನ ಫೋಲ್ಡಿಂಗ್ ಫೋನ್ ಬಗ್ಗೆ ಪೇಟೆಂಟ್ ಅನ್ನ ಮಾಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಆಪಲ್ ಅಲ್ಲೂ ಫೋಲ್ಡಿಂಗ್ ಫೋನ್ ಬರುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದಾವೆ. ಸೊ ಈ ಫೋಲ್ಡಿಂಗ್ ಫೋನ್ ಗಳಲ್ಲಿ OLED ಅಂದ್ರೆ ಮೈಕ್ರೋ OLED ನ ಅವರು ಯೂಸ್ ಮಾಡ್ತಾ ಇದ್ದು, ತುಂಬಾ ಡಿಫ್ರೆಂಟ್ ವೇಲಿ ಅವರು ತಮ್ಮ ಐಫೋನ್ ಅನ್ನ ಇಂಟ್ರೊಡ್ಯೂಸ್ ಮಾಡೋ ಸಾಧ್ಯತೆಗಳು ಇದಾವೆ. ಸೊ ಮುಂದಿನ ದಿನಗಳಲ್ಲಿ 1 ಅಥವಾ 2 ವರ್ಷದಲ್ಲಿ ನಿಮಗೆ ಐಫೋನ್ ಫೋಲ್ಡೇಬಲ್ ಫೋನ್ ಸಿಗೋ ಸಾಧ್ಯತೆಗಳು ತುಂಬಾ ಇದಾವೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒಪ್ಪೋ ಕಡೆಯಿಂದ ಬರ್ತಾ ಇದೆ. ಸೊ ಒಪ್ಪೋ ಪ್ಲಾನ್ ಮಾಡ್ತಾ ಇದ್ರೆ ಒಂದು ಯೂತ್ ಎಡಿಷನ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ. ಸೊ ಈ ಯೂತ್ ಎಡಿಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ 16 MP ಕ್ಯಾಮರಾ ಸಿಗ್ತದೆ, ನಿಮಗೆ ಅಪರೇಚರ್ 2.0 ಇದರಲ್ಲಿ ಸಿಗ್ತಾ ಇದೆ. ಇದು ಕಂಪ್ಲೀಟ್ಲಿ ಸೆಲ್ಫಿ 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 ಅನ್ನೋ ಮೋಡ್ ಅಲ್ಲಿ. ಸೊ ಮುಂದಿನ ದಿನಗಳಲ್ಲಿ ನೀವು ಈ ಓಪನ್ ಫೋನ್ ಹಿಡ್ಕೊಂಡ್ಬಿಟ್ಟು ಮಾರ್ಕೆಟ್ ಅಲ್ಲಾಗಿರ್ಲಿ, ನಿಮ್ಮ ಸ್ಕೂಲ್ ಅಲ್ಲಾಗಿರ್ಲಿ, ನಿಮ್ಮ ಕಾಲೇಜ್ ಅಲ್ಲಾಗಿರ್ಲಿ, ನಿಮ್ಮ ಮನೆಗಳಾಗಿರ್ಲಿ, ಬರೇ ಸೆಲ್ಫಿ 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 ಅಂತ ನೀವು ಮಾಡ್ಕೊಂತ ಕೂತ್ಕೊಳ್ಳಿ ಅಂತ ಅವರು ಒಂದು ಒಂದು ಯೂತ್ ಎಡಿಷನ್ ಫೋನ್ ಅನ್ನ ಲಾಂಚ್ ಮಾಡ್ತಾ ಇದಾರೆ. ಸೊ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇದರ ರಿಸಲ್ಟ್ಸ್ ಗಳು ಬರುತ್ತೆ ಅಂತ ನಾವು ಕಾದ್ ನೋಡೋಣ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು Nokia 2 ಕಡೆಯಿಂದ ಬರ್ತಾ ಇದೆ. Nokia 2 ಈಗಾಗಲೇ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದ್ದು, ಅದ್ರ ಆ ಫೋನಿನ ಬ್ಯಾಟರಿ ಸ್ಪೆಸಿಫಿಕೇಶನ್ ಮತ್ತು ಆ ಫೋನಿನ ಪ್ರೈಸ್ ಲೀಕ್ ಆಗಿಬಿಟ್ಟಿದೆ. ಈ ಫೋನಿನ ಪ್ರೈಸ್ ಬಂದ್ಬಿಟ್ಟು 7,400 ರೂಪಾಯಿ ಇದ್ದಿದ್ದು, ಇದರಲ್ಲಿ ಬ್ಯಾಟರಿ ಬಂದ್ಬಿಟ್ಟು 4,100 mAh ನಿಮಗೆ ಬ್ಯಾಟರಿ ಇದರಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಓರಿಯೋ ಕಡೆ ಅಂತ ಇದೆ. ಇವಾಗ ರೀಸೆಂಟ್ ಆಗಿ ಏನೋ 1+5T ಫೋನ್ ಲಾಂಚ್ ಆಗಿತ್ತು. ಸೊ ಆ 1+5T ಅಲ್ಲಿ ಓರಿಯೋ ಅಪ್ಡೇಟ್ ಗಳನ್ನ ಆದಷ್ಟು ಬೇಗ ಓರಿಯೋ ಅಪ್ಡೇಟ್ ಬರುತ್ತೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಶಾಮಿ ಕಡೆಯಿಂದ ಇದೆ. ಏನು ಶಾಮಿದ ಫೋನ್ ಲಾಂಚ್ ಆಗ್ತಿದೆ Note 5. ಸೊ ಆ Note 5 ಫೋನಿನ ಕಂಪ್ಲೀಟ್ ಸ್ಪೆಸಿಫಿಕೇಶನ್, ಕಂಪ್ಲೀಟ್ ಏನು ಡಿಸ್ಪ್ಲೇ ಇದೆ ಅದು ಲೀಕ್ ಆಗಿಬಿಟ್ಟಿದೆ. ನಿಮಗೆ 18:9 ಇದರಲ್ಲಿ ಸಿಗ್ತಾ ಇದ್ದು, ಸ್ನಾಪ್ ಡ್ರ್ಯಾಗನ್ನ 635 ಪ್ರೊಸೆಸರ್ ಇದರಲ್ಲಿ ಸಿಗುವ ಸಾಧ್ಯತೆಗಳಿದೆ. ಸೊ ಈ ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗಬೇಕಾದ್ರೆ ಯಾವ ಪ್ರೈಸಿಂಗ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಕಾದ್ ನೋಡೋಣ.